ಇನ್ನು HSRP ನಂಬರ್ ಪ್ಲೇಟ್ ಹಾಕುವುದಕ್ಕೆ ಗಡುವನ್ನು ನೀಡಿದ್ದಾರಲ್ಲ, ಅದನ್ನ ವಿಸ್ತರಣೆ ಮಾಡಿ ಅನ್ನುವಂಥದ್ದು. ಪರಿಷತ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಮಾಹಿತಿಯನ್ನು ನೀಡಿದ್ದಾರೆ. ಈ ವಿಚಾರವಾಗಿ HSRP ನಂಬರ್ ಪ್ಲೇಟ್ ಹಾಕಿಸುವಂತಹ ಗಡುವು ವಿಸ್ತರಣೆ, ನಂಬರ್ ಪ್ಲೇಟ್ ಹಾಕಿಸುವುದಕ್ಕೆ 3 ತಿಂಗಳ ಗಡುವನ್ನ ವಿಸ್ತರಿಸ್ತೀವಿ ಅನ್ನೋದಾಗಿ ಹೇಳಿದ್ದಾರೆ. ಪರಿಷತ್ನಲ್ಲಿ HSRP ನಂಬರ್ ಪ್ಲೇಟ್ ನಿಯಮ ಚರ್ಚೆಯಾಗಿದೆ. ಕಾಂಗ್ರೆಸ್ ಪರಿಷತ್ ಸದಸ್ಯ ಮಾದೇಗೌಡರಿಂದ ಈ ವಿಚಾರ ಪ್ರಸ್ತಾಪ ಆಗಿತ್ತು. ರಾಜ್ಯದಲ್ಲಿ 2 ಕೋಟಿಗೂ ಹೆಚ್ಚಿನ ವಾಹನಗಳಿವೆ, ಇದೇ ಸಮಸ್ಯೆ ಆಗಿರೋದು. ಒಂದಷ್ಟು ವಾಹನಗಳಿಗೆ ಈಗಾಗಲೇ HSRP ನಂಬರ್ ಪ್ಲೇಟ್ ಹಾಕಲಾಗಿದೆ, ಆದರೆ ಇನ್ನೊಂದಷ್ಟು ಬಾಕಿ ಇದೆ. ಹಾಗಾಗಿ ಗಡುವನ್ನು ವಿಸ್ತರಿಸಬೇಕು ಅನ್ನೋದು. ಪ್ರಾರಂಭ ಆಯಿತು ಮತ್ತೆ ಮುಂದಕ್ಕೆ ಹಾಕಬೇಕಾಗುತ್ತೆ. ಇನ್ನೊಂದು 3 ತಿಂಗಳು ಮುಂದಕ್ಕೆ ಹಾಕಲ್ಲ, ಇನ್ನೊಂದು 3 ತಿಂಗಳು ಮುಂದಕ್ಕೆ ಹಾಕಲ್ಲ. ಮತ್ತೆ ಸಚಿವರಲ್ಲಿ ಮತ್ತೆ ಇದ್ರ ಜೊತೆಗೆ ಫೇಕ್ ಆಡ್ಸ್ಗಳು ಆನ್ಲೈನ್ ಅಲ್ಲಿ ಬರ್ತಾ ಇದಾವೆ. ಇದು ಫೇಕ್ ರಿಜಿಸ್ಟ್ರೇಷನ್, ಗೂಗಲ್ ಆಡ್ಸ್ ಇಂದ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಇದ್ರ ಬಗ್ಗೆ ಸಚಿವರು ಗಮನ ಹರಿಸ್ಬೇಕು. ಸಭಾಧ್ಯಕ್ಷರೇ, ಇದು OEM ಮತ್ತೆ HSR ಇದ್ದಿದೆಯಲ್ಲ ಆ ವಿತರಕರು, ಅವ್ರು ಮಾತ್ರ ಮಾಡಕ್ ಸಾಧ್ಯ ಇದೆ, ಬೇರೆಯವ್ರು ಮಾಡಕ್ ಆಗೋದಿಲ್ಲ. ಡೂಪ್ಲಿಕೇಶನ್ ಆಗಲ್ಲ. ಆಮೇಲೆ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಸೊ ಸಾರ್ವಜನಿಕರು ಫೇಕ್ ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟ್ರೇಷನ್ಗೆ ಮಾಡೋಂಥ ಸಂದರ್ಭದಲ್ಲಿ ಅವರು OTP ಬರ್ತದೆ, ಅದ್ರ OTP ಮುಖಾಂತರ ದುಡ್ಡು ಕಟ್ಟಿದ್ರೆ ಅದು ದುಡ್ಡು ಇದಾಗ್ತದೆ ಅಂತ ಅದೊಂದು ಸ್ವಲ್ಪ ಗಮನ ಗಮನ ಹರಿಸ್ತೀನಿ ಸಭಾಧ್ಯಕ್ಷರೇ. ಆಸ್ ಇಟ್ ಈಸ್ ಪಾರದರ್ಶಕವಾಗಿದೆ. ಆಮೇಲೆ ಎಲ್ಲೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ, ಎಲ್ಲ ಆನ್ಲೈನಲ್ಲೇ ಮಾಡಬೇಕಾಗಿದೆ. ಆದರೂ ನನ್ನ ಮಾನ್ಯ ಸದಸ್ಯರು ಹೇಳಿದ್ದು ನಾನು ಗಮನದಲ್ಲಿ ಇಟ್ಕೊಂಡು ಆ ಥರ ಫೇಕ್ ಏನನ್ನ ಇದ್ದರೆ ಅದಕ್ಕೆ ತಡೆಯುವಂಥ ಕೆಲಸ ಮಾಡ್ತೀನಿ ಸಭಾಧ್ಯಕ್ಷರೇ. ಮತ್ತೆ ಹೆಚ್ಚು ಪಬ್ಲಿಸಿಟಿ ಕೂಡ ಕೊಡ್ತೀವಿ. ಪಬ್ಲಿಸಿಟಿ ಕೊಟ್ಟು ಮುಂದಿನ 3 ತಿಂಗಳಲ್ಲಿ ಎಲ್ಲ ಮುಗಿಸೋ ರೀತಿ